ಹಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವಿಷ್ಕಾರ. ಮೆಂತ್ಯ ಕಾಳಿನ ಅನ್ನ ಇದು ನನ್ನ ಇವತ್ತಿನ ರೆಸಿಪಿ. ಇದು ಈ ಬಿರು ಬೇಸಿಗೆಗೆ ತಂಪಾಗಿಸುತ್ತೆ ದೇಹನ, ಮತ್ತು ಬಾಣಂತಿಯರಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲ ತುಂಬ ಒಳ್ಳೆಯದು. ಡಯಾಬಿಟಿಕ್ ಅವ್ರಿಗಂತೂ ತುಂಬಾ ಒಳ್ಳೆಯದು. ಮೆಂತ್ಯ ತುಂಬ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಅಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದಂಥ ಸಾಂಪ್ರದಾಯಿಕವಾದ ಒಂದು ಅಡುಗೆ. ಮೆಂತ್ಯ ಕಾಳಿನ ಅನ್ನ ಮಾಡೋ ವಿಧಾನನ ಈಗ ನೋಡೋಣ. ಮೆಂತ್ಯ ಕಾಳಿನ ಅನ್ನಕ್ಕೆ ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. 2.5 ಟೀಸ್ಪೂನಷ್ಟು ಮೆಂತ್ಯ ಕಾಳನ್ನು 2 ಅವರ್ಸ್ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಈರುಳ್ಳಿ, ದೊಡ್ಡ ಈರುಳ್ಳಿನ ಮೀಡಿಯಮ್ಮಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಣ ಕೊಬ್ಬರಿ ಸ್ವಲ್ಪ, ಒಣಮೆಣಸಿನಕಾಯಿ ಒಗ್ಗರಣೆಗೆ, ಜೀರಿಗೆ, ಕಾಳುಮೆಣಸಿನ ಪುಡಿ, ಬೆಲ್ಲ ಸ್ವಲ್ಪ, ತುಪ್ಪ, ಎಣ್ಣೆ, ಕರಿಬೇವಿನ ಸೊಪ್ಪು. ಪ್ಯಾನ್ನಲ್ಲಿ ಎಣ್ಣೆ ಹಾಕಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಒಣಮೆಣಸಿನಕಾಯಿ, ಜೀರಿಗೆ, ಈರುಳ್ಳಿ. ನೆನೆಸಿಟ್ಕೊಂಡಿದ್ದ ಮೆಂತ್ಯ ಈಗ ಇದನ್ನು ಚೆನ್ನಾಗಿ ಹುರಿಬೇಕು. ಸಾಕಷ್ಟು ಫ್ರೈ ಆಗಿದೆ. ಮೆಂತ್ಯ ಕಾಳಂತೂ ಸಿಡಿಯೋ ಥರ ಸೌಂಡ್ ಬರೋಕ್ಕೆ ಶುರುವಾಗುತ್ತೆ. ಈರುಳ್ಳಿ ಜೊತೆ ಜೊತೆಗೆ ಮೆಂತ್ಯ ಕಾಳು ಫ್ರೈ ಆಗುತ್ತೆ. ಈ ಸ್ಟೇಜಲ್ಲಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಈಗ ಕಾಳುಮೆಣಸು ಮತ್ತು ಉಪ್ಪು, 2 ಟೀಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಬೆಲ್ಲ, ಇದೆಲ್ಲ ಕುಕ್ಕಾಗಿ ಅನ್ನ ಎಲ್ಲ ರೆಡಿ ಆದಮೇಲೆ ತುಪ್ಪ ಮತ್ತು ಕೊಬ್ಬರಿ ತುರಿನ ಹಾಕೋದು. ಈಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 3 ವಿಸಲ್ ಕೂಗಿಸ್ತಾ ಇದ್ದೀನಿ. 3 ವಿಸಲ್ ಕೂಗಿತ್ತು ಕುಕ್ಕರ್, ಈಗ ಕೂಲ್ ಆಗಿದೆ, ನೋಡೋಣ. ಮೆಂತ್ಯದನ್ನು ರೆಡಿಯಾಗಿದೆ. ಇದು ಒಂದು ಚೂರು ಕಹಿ ಬರಲ್ಲ, ಮೆಂತ್ಯನ ಎಣ್ಣೆನಲ್ಲಿ ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ. ಈಗ ಕೊನೆಯಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಎಷ್ಟು ಬೇಕಾದರೂ ಹಾಕ್ಬೋದು, ಇಲ್ಲ ತುಪ್ಪದಲ್ಲೇ ಒಗ್ಗರಣೆಯನ್ನು ಮಾಡ್ಕೊಳ್ಬೋದು. ಕೊಬ್ಬರಿ, ಕೊತ್ತಂಬರಿ ಸೊಪ್ಪು. ಮೆಂತ್ಯದನ್ನು ರೆಡಿ ಆಯಿತು. ಸಾಂಪ್ರದಾಯಿಕವಾದ ಮೆಂತ್ಯ ಕಾಳಿನ ಅನ್ನ ಸ್ವಲ್ಪ ಕಹಿ ಇರುತ್ತೆ, ಲೈಟಾಗಿ ಸಿಹಿನೂ ಇರುತ್ತೆ, ಖಾರನೂ ಇರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯಕ್ಕಂತೂ ಹೇಳಂಗೆ ಇಲ್ಲ, ಅಷ್ಟು ಒಳ್ಳೆಯದು. ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.